ನಮಸ್ಕಾರ ತಮಗೆಲ್ಲರಿಗೂ ಸ್ವಾಗತ ಸ್ವಾಮಿತ್ವ ಯೋಜನೆ ಬಗ್ಗೆ ಮಾತಾಡ್ತಾರೆ ಭಾರತ ಸರ್ಕಾರದ ಕೇಂದ್ರೀಯ ಗ್ರಾಮೀಣ ವಿಕಾಸ ಮತ್ತು ಪಂಚಾಯತಿ ರಾಜ್ ಮಂತ್ರಿ ಶ್ರೀ ಗಿರಿರಾಜ್ ಸಿಂಗ್ ಅವರು ಸ್ವಾಮಿತ್ವ ಯೋಜನೆ ಅಂದ್ರೆ ಏನು ಮತ್ತು ಇದನ್ನು ಪ್ರಾರಂಭಿಸಿದ ಉದ್ದೇಶ ಏನು ನೋಡಿ ಇದು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಒಂದು ವಿಜನ್ ಆಗಿದೆ ಈ ವಿಜನ್ ಅಂದ್ರೆ ದೇಶದ ಸರಿಸುಮಾರು ಆರೂವರೆ ಏಳು ಲಕ್ಷ ಹಳ್ಳಿಗಳೇನಿವೆ ಈ ಗ್ರಾಮಗಳಲ್ಲಿ ಜನರ ಮನೆಗಳ ದಾಖಲೆ ಪತ್ರಗಳು ಪುರಾವೆಗಳೂ ಏನಂತೀವಲ್ಲ ಈ ದಾಖಲೆ ಪತ್ರಗಳು ಅವರ ಬಳಿ ಇರ್ತಿರ್ಲಿಲ್ಲ ಅವರ ಬಳಿ ವಿಧಿವತ್ತಾದ ಟೆಕ್ನಿಕಲ್ ಆಗಿ ಮಾಲೀಕತ್ವದ ಹಕ್ಕಿರೋದಿಲ್ಲ ಹಾಗಾಗಿ ಅವರು ಒಂದು ಸ್ವಾಮಿತ್ವ ಯೋಜನೆಗೆ ಆದೇಶ ಕೊಟ್ಟರು ಮತ್ತು ಆ ಸ್ವಾಮಿತ್ವ ಯೋಜನೆ ಇಂದು ದೇಶದಲ್ಲಿ ಒಂದು ಹೊಸ ಕ್ರಾಂತಿ ತಂದಿದೆ ಗ್ರಾಮೀಣ ಜೀವನದಲ್ಲಿ ಹೊಸ ಉತ್ಸಾಹ ತಂದಿದೆ ಈ ಸ್ವಾಮಿತ್ವ ಕೇವಲ ಒಂದು ಡ್ರೋನ್ನಿಂದ ಮನೆಗಳ ಮಾನಚಿತ್ರವಲ್ಲ ಇದೊಂದು ಪಕ್ಕಾ ರಿಜಿಸ್ಟರ್ಡ್ ಡೀಡ್ ಆಗಿದ್ದು ಇದರಲ್ಲಿ ಒಂದು ಎರಡು ಸೆಂಟಿಮೀಟರ್ನ ಅಂತರ ಇರುತ್ತೆ ಚಿತ್ರ ತೆಗೆಯುವಾಗ ಅದಕ್ಕೂ ಮೊದಲು ರಾಜ್ಯ ಸರಕಾರ ಅಲ್ಲಿ ಸುಣ್ಣದ ಪಟ್ಟಿಯನ್ನ ಹಾಕತ್ತೆ ಅಲ್ಲಿಯ ಜನರಲ್ಲಿ ಕೇಳಿ ಮತ್ತೆ ಅಕ್ಕಪಕ್ಕದ ಜನರು ತಮ್ಮ ವಿರೋಧ ವ್ಯಕ್ತಪಡಿಸಬಹುದು ರಾಜ್ಯ ಸರ್ಕಾರ ವಿವಾದಗಳನ್ನು ಬಗೆಹರಿಸಿ ಮತ್ತೆ ರಿಜಿಸ್ಟರ್ಡ್ ಮ್ಯಾಪ್ ಸಹಿತ ಅವರಿಗೆ ಕೊಡಲಾಗತ್ತೆ ಇದು ಸ್ವಾಮಿತ್ವ ಎರಡು ಸಾವಿರದ ಇಪ್ಪತ್ತನೆಯ ಇಪ್ಪತ್ನಾಲ್ಕು ಏಪ್ರಿಲ್ನಂದು ಪ್ರಧಾನಮಂತ್ರಿಯವರು ಇದನ್ನು ಪ್ರಾರಂಭಿಸಿದರು ಈ ಯೋಜನೆಯಿಂದ ಗ್ರಾಮೀಣರ ಜೀವನದಲ್ಲಿ ಏನು ಬದಲಾವಣೆ ಬರ್ತಿದೆ ಮತ್ತು ಭವಿಷ್ಯದಲ್ಲಿ ಈ ಯೋಜನೆಯಿಂದ ಏನು ಪ್ರಯೋಜನ ಇದೆ ನೋಡಿ ಪ್ರಯೋಜನ ಅದನ್ನು ಪಡ್ಕೊಳ್ಳುವವರ ಮೇಲೆ ಅವಲಂಬಿಸಿರುತ್ತೆ ಈಗ ಬ್ಯಾಂಕ್ಗಳಿಗೂ ಆದೇಶ ನೀಡಲಾಗಿದ್ದೇ ಯಾವ ರೀತಿ ನಗರಗಳ ಮನೆಗಳಿಗೆ ಕಾಗದ ಪತ್ರದ ಮೇಲೆ ಸಾಲ ಕೊಡಲಾಗುತ್ತೋ ಮಂದಿ ಬ್ಯಾಂಕಿನಿಂದ ಸಾಲ ತಗೊಳ್ತಾರೆ ಆದರೆ ಗ್ರಾಮೀಣ ಮನೆಗಳಿಗೆ ಯಾವುದೇ ವ್ಯಾಲ್ಯೂ ಇರ್ತಿರ್ಲಿಲ್ಲ ಈಗ ಡ್ರೋನ್ನಿಂದ ಅವುಗಳ ಚಿತ್ರ ತೆಗೆದಾಗ ಅದರ ಸುಣ್ಣದ ಪಟ್ಟಿ ಮಾಡಿದಾಗ ಮತ್ತು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡರ ಗೈಡ್ಲೈನ್ಸ್ನ ಅನುಸಾರ ಒಟ್ಟಾಗಿ ಅದನ್ನು ಡೀಮ್ಡ್ ಟೆಕ್ನಿಕಲ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಸಿಕ್ಕಿದಾಗ ಆ ಸರ್ಟಿಫಿಕೇಟ್ನ ಉಪಯೋಗ ಜೀವನದಲ್ಲಿ ಹೊಸ ಕ್ಷೇತ್ರದಲ್ಲಿ ಮಾಡ್ತಾರೆ ಸಾಲ ತಗೊಳ್ಳೋದಕ್ಕಿರಬಹುದು ಅಂದರೆ ತಮ್ಮ ಮನೆಯ ಸಂಪತ್ತು ಅಂತ ಪರಿಗಣಿಸ್ತಾರೆ ಗ್ರಾಮೀಣರಿಗೆ ಈ ಯೋಜನೆ ಬೇಗ ತಲುಪು ಹಾಗೆ ಏನೇನು ಪ್ರಯತ್ನ ಮಾಡಲಾಗ್ತಿದೆ ಭಾರತ ಸರ್ಕಾರ ಸರ್ವೆ ಆಫ್ ಇಂಡಿಯಾದ ಜೊತೆ ಸೇರಿಕೊಂಡು ನಾವಿದರ ಟೆಕ್ನಿಕಲ್ ಅವರ ಜೊತೆಗೇ ಸೇರಿಕೊಂಡು ಸಹಭಾಗಿತ್ವದಿಂದ ಕೆಲಸ ನಡೆಯುತ್ತೆ ಅವರು ಡ್ರೋನ್ನ ವ್ಯವಸ್ಥೆ ಮಾಡ್ತಾರೆ ಅವರು ಕೋಡ್ ಒ ಆರ್ ಎಸ್ ಎಲ್ಲಿ ಹಾಕ್ಬೇಕು ಟೆಕ್ನಿಕಲ್ ಅವ್ರು ಹಾಕ್ತಾರೆ ಪಂಚಾಯತಿ ರಾಜ್ ವಿಭಾಗ ಏನಿದೆ ಅದು ತನಗೆ ಏನು ಬೇಕು ಅಂತ ಹೇಳುತ್ತೆ ಅವರು ಚೆನ್ನಾಗಿ ಬೇಗ ಬೇಗನೆ ಕೆಲಸ ಮಾಡ್ತಾರೆ ನನಗೂ ಸ್ವಲ್ಪ ಒತ್ತಡ ಇರುತ್ತೆ ಆದಷ್ಟು ಬೇಗ ಯಾವ್ಯಾವ ರಾಜ್ಯಗಳ ಜೊತೆ ನಮ್ಮ ಯು ಒಗಿದೆಯೋ ಅಲ್ಲಿ ಬೇಗ ಬೇಗನೆ ಕೆಲಸ ಆಗಬೇಕು ಮತ್ತೆ ಈ ಸಿಆರ್ ಎಸ್ ಏನಿದೆ ಅದು ಗ್ರಾಮೀಣ ಜೀವನದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಬೇಕು ಹೊಸ ಸಂಚಲನ ಏನದು ಅದರ ಒಂದು ಟೆಕ್ನಾಲಜಿ ಇರಬೇಕು ಒಂದು ಆಪ್ ಇರಬೇಕು ಮೊಬೈಲ್ನ ಹಾಗೆ ಅದು ಶೇಕಡ ತೊಂಬತ್ತೊಂಬತ್ತರಷ್ಟು ನಿಖರತೆ ಹೊಂದಿರಬೇಕು ನಿಮಗೇನು ಅಧಿಕಾರ ಸಿಗುತ್ತೋ ಅದರಲ್ಲಿ ಆಮೇಲೆ ನಿಮ್ಮ ಮನೆಯ ಅಳತೆ ಮಾಡಬಹುದು ಯಾವುದೇ ಜಂಜಾಟ ಇರೋದಿಲ್ಲ ಈಗ ನೋಡಿ ನಿಮಗೆ ಈ ಆರ್ ಎಸ್ ಮೂಲಕ ಈಗ ನೋಡಿ ನಾವು ಆಗ್ರಹಿಸಿದ್ದೇವೆ ಏನಂದ್ರೆ ಪಂಚಾಯತ್ ಭವನದಲ್ಲಿ ನಮಗೆ ಅಗತ್ಯ ಬಿದ್ದರೆ ನಮಗೆ ಮಾಹಿತಿ ಬೇಕು ಹವಾಮಾನದ ಬಗ್ಗೆ ಹೀಗೆ ಅನೇಕ ತಾಂತ್ರಿಕ ವ್ಯವಸ್ಥೆಗಳಿರ್ತವೆ ಇದರಿಂದ ಗ್ರಾಮೀಣ ಜನರಿಗೆ ಬೇಸಾಯದಲ್ಲಿ ಸಾಮಾನ್ಯ ಜೀವನದಲ್ಲಿ ಒಂದು ಹೊಸ ಅನುಕೂಲ ಸಿಗಬೇಕು ಇವತ್ತು ಹಳ್ಳಿಗಳಲ್ಲಿ ಏನಾಗ್ತಿದೆ ಗ್ರಾಮಗಳಲ್ಲಿ ನನಗೆ ಸ್ವಚ್ಛತೆಗೆ ನಾಲೆಗಳು ಬೇಕು ಗ್ರಾಮಗಳಲ್ಲಿ ನಮಗೆ ಮನೆಯ ನೀರು ಮನೆಯಲ್ಲಿ ಹೊಲದ ನೀರು ಹೊಲದಲ್ಲಿ ಮತ್ತು ಗ್ರಾಮದ ನೀರು ಗ್ರಾಮದಲ್ಲಿ ಬೇಕು ಮನೆಯ ನೀರು ಮನೆಯಲ್ಲಿ ಅಂದರೆ ಅಲ್ಲಿ ಸೋಕ್ಬಿಟ್ಟು ಹಾಕಬೇಕಾಗತ್ತೆ ಇವೆಲ್ಲವುಗಳಲ್ಲಿ ಪಿ ಡಿ ಪಿ ಮಾಡುವಾಗ ಅದರ ಪ್ಲಾನಿಂಗ್ ಬಹಳ ಖಚಿತವಾಗತ್ತೆ ಯಾರ ಮನೆ ಎಲ್ಲಿದೆ ಎಲ್ಲಿ ಅವರ ಸೋಕ್ಬಿಟ್ಟು ಹಾಕಬೇಕು ನಾಲೆಗಳ ಅಭಿವೃದ್ಧಿ ಹೇಗೆ ಮಾಡಬೇಕು ಮತ್ತೆ ಇಲೆಕ್ಟ್ರಿಫಿಕೇಶನ್ ಮಾಡೋದಕ್ಕೆ ಅದು ಪೂರ್ತಿ ಆಗಿದೆ ಪೋಲ್ ಎಲ್ಲಿ ಹಾಕಬೇಕು ಮತ್ತೆ ಅತೀ ದೊಡ್ಡ ಪ್ರಯೋಜನ ಅಂತಂದ್ರೆ ಈಗ ಪರಸ್ಪರ ಜಗಳಗಳೇನಾಗ್ತವೆ ಕೇಸು ಮೊಕದ್ದಮೆಗಳೇನಾಗ್ತಾವೆ ಕುಟುಂಬದಲ್ಲೇ ಆಗತ್ತೆ ಇದು ನನ್ನದು ಇದು ನನ್ನದು ಅದನ್ನು ಪರಿಹರಿಸಬಹುದು ಸ್ವಾಮಿತ್ವ ಪ್ರಧಾನಮಂತ್ರಿಯವರ ಫ್ಲ್ಯಾಗ್ಶಿಪ್ ಪ್ರೋಗ್ರಾಂ ಮತ್ತು ನನ್ನ ವಿಭಾಗದ ಅಂದರೆ ಇದನ್ನು ಪೂರ್ತಗೊಳಿಸಿದಾಗ ಇದರ ಒಂದೊಂದು ಉದಾಹರಣೆಗೆ ಮೊಬೈಲ್ ನಂಬರ್ ಇದ್ದ ಹಾಗೆ ಆ ಪ್ಲಾಟ್ಗಳ ಆಧಾರ್ ನಂಬರ್ ಸಿಗುತ್ತೆ ಅಂದರೆ ಮತ್ತೆ ಒಬ್ಬ ವ್ಯಕ್ತಿಯ ಒಂದು ನಂಬರ್ ಇರುತ್ತೆ ಯಾರು ಆ ಕಡೆ ಈ ಕಡೆ ಮಾಡೋದಕ್ಕಾಗೋದಿಲ್ಲ ಇದು ಸ್ವಾಮಿತ್ವದ ತಂತ್ರಜ್ಞಾನದ ಪ್ರಭಾವ ಅನ್ಬೋದು ಜೀವನದಲ್ಲಿ ಪಾರದರ್ಶಕತೆ ಜೀವನದಲ್ಲಿ ಪರಸ್ಪರ ಜಗಳ ನಿವಾರಿಸುತ್ತೆ ಇದು ಜೀವನದಲ್ಲಿ ಇತರ ಕ್ಷೇತ್ರಗಳಲ್ಲಿ ಹೊಸ ಆಯಾಮಕ್ಕಾಗಿ ಮತ್ತೆ ಮುಂಬರುವ ದಿನಗಳಲ್ಲಿ ಮೋದಿಜಿಯವರ ಮುಖಂಡತ್ವದಲ್ಲಿ ನಮ್ಮ ವಿಭಾಗ ಜಮೀನಿಗೆ ಕೂಡ ಇದೇ ರೀತಿಯಾಗಿ ಎಲ್ಲದಕ್ಕೂ ಆಧಾರ್ ನಂಬರ್ ಕೊಡತ್ತೆ ಅಂದರೆ ಒಂದು ಕಡೆ ಮನೆಗಳ ನಾವು ಡೀಮ್ಡ್ ರಿಜಿಸ್ಟರ್ ಮಾಡ್ತೇವೆ ಅದರ ಮೇಲೆ ಭೂ ಆಧಾರ್ ನಂಬರ್ ಇರುತ್ತೆ ಇನ್ನೊಂದು ಕಡೆಯಿಂದ ನಾವು ಜಮೀನ್ಗೆ ಕೊಡ್ತೀವಿ ಅದರ ಅರ್ಥ ಗ್ರಾಮ ಮತ್ತು ಪಂಚಾಯತ್ನಲ್ಲಿ ಪ್ರಯತ್ನ ಏನು ಅಂದರೆ ಜಗಳ ಮುಕ್ತ ಮತ್ತು ಪಾರದರ್ಶಕ ಗ್ರಾಮಗಳ ನಿರ್ಮಾಣ ಗ್ರಾಮ ಪಂಚಾಯತ್ಗಳು ಸ್ವಾಮಿತ್ವ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ಹೇಗೆ ತಮ್ಮ ಪಾತ್ರವನ್ನು ವಹಿಸ್ತಿವೆ ನಾನು ಮೊದಲು ನಿಮಗೆ ಹೇಳಿದ್ದೆ ರಾಜ್ಯ ಸರಕಾರಗಳ ಜೊತೆಗೆ ಒಂದು ಎಂಒಯು ಯು ಮಾಡಲಾಗತ್ತೆ ರಾಜ್ಯ ಸರ್ಕಾರಗಳು ನಮ್ಮಿಂದ ನಮ್ಮ ಮೋಡೆಲ್ ಅನ್ನು ಸ್ವೀಕರಿಸಿದಾಗ ಸರ್ವೆ ಆಫ್ ಇಂಡಿಯಾ ಅಲ್ಲಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತದೆ ಮತ್ತೆ ನನ್ನ ಮಾನಿಟರಿಂಗ್ ಏನು ಅಂತಂದ್ರೆ ಒಂದು ಡ್ರೋನ್ ಕನಿಷ್ಠ ಪಕ್ಷ ಹಗಲೆಲ್ಲ ನಾಲ್ಕೈದು ಗ್ರಾಮಗಳನ್ನು ಪೂರ್ತಿಗೊಳಿಸಿ ಅವುಗಳ ಚಿತ್ರ ತೆಗೆದುಕೊಂಡು ಇದು ನನ್ನ ಮೇಲಿರುವ ಪ್ರೆಷರ್ ಮತ್ತೆ ಇದರಿಂದ ಇಂದು ಸುಮಾರು ಬಹುಶಃ ಎರಡು ಕೋಟಿ ಸರಿಸುಮಾರು ಆಸ್ತಿಗಳನ್ನು ಒಳಗೊಂಡಿದ್ದೇವೆ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಗ್ರಾಮಗಳನ್ನು ನಾವು ಪೂರ್ತಿಗೊಳಿಸಿದ್ದೇವೆ ನಾವು ಸ್ವಾಮಿತ್ವ ಯೋಜನೆ ಬಗ್ಗೆ ಮಾತನಾಡ್ತಿದ್ವಿ ಭಾರತ ಸರ್ಕಾರದ ಕೇಂದ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಮಾನ್ಯ ಗಿರಿರಾಜ್ ಸಿಂಗ್ ಅವರ ಜೊತೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದನ್ನೆಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಜೈ ಹಿಂದ್